ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಸ್ಪೆಷಲ್ ಆದ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಅದು ಏನಪ್ಪ ಅಂದರೆ ಎಣ್ಣೆ ಬದನೆಕಾಯಿ. ಬನ್ನಿ, ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ಅದಕ್ಕೆ ನಾನು ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು, ಒಂದು 3 ರಿಂದ 4 ಹಸಿಮೆಣಸು, ಒಂದು ಮೀಡಿಯಂ ಸೈಜ್ ಟೊಮೆಟೊ, ಒಂದು ಈರುಳ್ಳಿ, ಹಾಗೆ ಶುಂಠಿ ಬೆಳ್ಳುಳ್ಳಿ, ನಂತರ ಚಕ್ಕೆ, ಕಾಳುಮೆಣಸು, ಹಾಗೆ ಒಂದು 1/4 ಕಪ್ ಆಗೋಷ್ಟು ತೆಂಗಿನಕಾಯಿ, ಹಾಗೆ ಕಡಲೆ ಬೀಜ 1/4 ಕಪ್ಪು. ಆನಂತರ ಬದನೆಕಾಯಿಯನ್ನು ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿ ಇಡಬೇಕು ಕಟ್ ಮಾಡಿ ಬದನೆಕಾಯಿ. ಆನಂತರ ಒಂದು ಬಾಣಲಿಗೆ 2 ಚಮಚ ಆಗುವಷ್ಟು ಎಣ್ಣೆ ಹಾಕಿ ಅದಕ್ಕೆ ಕಡಲೆ ಬೀಜವನ್ನು ಹಾಕಿ ಹುರಿದುಕೊಳ್ತಾ ಇದ್ದೀನಿ. ಫಸ್ಟು ಅದು ಸ್ವಲ್ಪ ಕೆಂಪಗಾದ ನಂತರ ಎಲ್ಲ ಮಸಾಲೆನು ತೆಗೆದಿಟ್ಕೊಂಡಿದ್ವಲ್ವ ಅದನ್ನೆಲ್ಲ ಹಾಕಬೇಕು. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಚಕ್ಕೆ, ಕಾಳುಮೆಣಸು ಎಲ್ಲವನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಹೀಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈಗ ಫ್ಲೇಮನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಆನಂತರ ಮಿಕ್ಸಿ ಜಾರಿಗೆ 1-2 ಚಮಚ ಧನಿಯಾ ಪುಡಿ, ಹಾಗೆ 1/4 ಚಮಚ ಆಗುವಷ್ಟು ಅರಶಿನ ಪುಡಿ, ಹಾಗೆ 1 ಚಮಚ ಆಗುವಷ್ಟು ಖಾರದ ಪುಡಿ. ಹಸಿಮೆಣಸು ಹಾಕ್ಕೊಂಡಿದ್ರಿಂದ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ. ಆನಂತರ ಕಾಯಿ, ಹಾಗೆ ಹುರಿದುಕೊಂಡಂಥ ಮಸಾಲೆ ತಣ್ಣಗಾದ ಮೇಲೆ ಹಾಕ್ಕೊಳ್ಬೇಕು. ಆನಂತರ 1 ಚಮಚ ಜೀರಿಗೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಇದನ್ನು ರುಬ್ಬಿಕೊಳ್ಬೇಕು. ನೋಡಿ, ಹೀಗೆ ಇರಬೇಕು ಕನ್ಸಿಸ್ಟೆನ್ಸಿ. ಆನಂತರ ಬದನೆಕಾಯಿಯನ್ನು ನೀರಲ್ಲಿ ಇಟ್ಕೊಂಡಿದ್ವಲ್ಲ, ತೊಳೆದು ಕಟ್ ಮಾಡಿ ಈ ಥರ 4 ಭಾಗವಾಗಿ ಕಟ್ ಮಾಡ್ಕೊಳ್ಬೋದು ಅಥವಾ 6 ಸ್ಲೈಸಸ್ ಆಗಿ ಬೇಕಾದರೂ ಮಾಡ್ಕೊಳ್ಬೋದು. ಆನಂತರ ರುಬ್ಬಿಕೊಂಡಂಥ ಮಿಶ್ರಣವನ್ನು ಈ ಥರ ಬದನೆಕಾಯಿ ಒಳಗಡೆ ಹಾಕಬೇಕು. ಹೀಗೆ ನಾನು ಹೇಗೆ ಮಾಡ್ತಾ ಇದ್ದೀನಿ ಹಾಗೆ ಮಾಡಬೇಕು. ನೋಡಿ, ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೂ ಪರವಾಗಿಲ್ಲ. ನೋಡಿ, ಹೀಗೆ ಹಾಕ್ಕೊಳ್ಬೇಕು. ಆನಂತರ ಅದೇ ಮಸಾಲೆ ಹುರಿದುಕೊಂಡಂಥ ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು 5-6 ಚಮಚ, ಇದು ಎಣ್ಣೆ ಬದನೆಕಾಯಿ ಆಗಿರೋದ್ರಿಂದ ಎಣ್ಣೆ ಹಾಕಿದಷ್ಟು ಚೆನ್ನಾಗಿ ಇರುತ್ತೆ. ಆನಂತರ ಅದಕ್ಕೆ ಎಣ್ಣೆ ಬಿಸಿಯಾದ ನಂತರ 1 ಚಮಚ ಸಾಸಿವೆ, ಬೇವಿನ ಎಲೆ, ಹಾಗೆ 1/4 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದು ಕೆಂಪಿಗೆ ಆದ ತಕ್ಷಣ ಮಸಾಲೆ ತುಂಬಿದಂಥ ಬದನೆಕಾಯಿ ಇದೆ ಅಲ್ವಾ, ಅದನ್ನು ಹಾಕ್ಕೊಳ್ಬೇಕು. ಹೀಗೆ ಹಾಕಿಬಿಟ್ಟು ಎಲ್ಲ ರುಬ್ಬಿಕೊಂಡಂಥ ಮಿಶ್ರಣವನ್ನು ಅದರಲ್ಲಿ ಸೇರಿಸಿ ಸ್ವಲ್ಪ ನೀರನ್ನು ಹಾಕಬೇಕು. ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು, ಎಣ್ಣೆಯಲ್ಲೇ ಇದು ಬೇಯಬೇಕು. ಹಾಗಾಗಿ ನೋಡಿ, ಹೀಗೆ ಒಂದು ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ 15-20 ನಿಮಿಷ ಬೇಯಿಸಿ ಅದು ಬದನೆಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು, ಸಾಫ್ಟ್ ಆಗಬೇಕು. ಹಾಗಾಗಿ ಲೋ ಫ್ಲೇಮಲ್ಲೇ ಬೇಯಿಸಬೇಕು 20 ನಿಮಿಷಗಳವರೆಗೂ. ಆಗ ಎಣ್ಣೆ ಬದನೆಕಾಯಿ ರೆಡಿಯಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಇದು, ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. Thank you for watching, friends.